ನಿಪ್ಪಾಣಿ ತಾಲೂಕಿನಾದ್ಯಂತ ಭಾರಿ ಮಳೆ ಸುರಿಯುತ್ತಿರುವ ಪರಿಣಾಮ ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿರುವುದರಿಂದ ನಾಗರಿಕರು ಭೀತಿಯಲ್ಲಿದ್ದಾರೆ. ನಗರ ಸೇರಿದಂತೆ ಅನೇಕ ಗ್ರಾಮಗಳಲ್ಲಿ ಭಾನುವಾರ ಭಾರಿ ಮಳೆಯಾಗಿ ಕೆಲವರ ಮನೆಗಳಿಗೆ ನೀರು ನುಗ್ಗಿದೆ. ನಿಪ್ಪಾಣಿ ತಾಲೂಕಿನಾದ್ಯಂತ ಭಾರಿ ಮಳೆ ಸುರಿಯುತ್ತಿರುವ ಪರಿಣಾಮ ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿರುವುದರಿಂದ ನಾಗರಿಕರು ಭೀತಿಯಲ್ಲಿದ್ದಾರೆ. ನಗರ ಸೇರಿ ಅನೇಕ ಗ್ರಾಮಗಳಲ್ಲಿ ಭಾನುವಾರ ಭರ್ಜರಿ ಮಳೆಯಾಗಿ ಕೆಲವರ ಮನೆಗಳಿಗೆ ನೀರು ನುಗ್ಗಿದೆ. ಲಖನಾಪುರ ಗ್ರಾಮದಲ್ಲಿಯ ಹಳ್ಳದಲ್ಲಿ ನೀರಿನ ಹರಿವು ಹೆಚ್ಚಿದ ಪರಿಣಾಮ ಭಾನುವಾರ ಸಂಜೆ ನಿಪ್ಪಾಣಿ ಅಕ್ಕೋಳ್ ಮಾರ್ಗದ ಸಂಚಾರ ಸ್ಥಗಿತಗೊಳಿಸಲಾಗಿತ್ತು. ಬೆನ್ನಾಡಿ ಗ್ರಾಮದಲ್ಲಿ ಕೊಚ್ಚಿ ಹೋಗಿದ್ದ ವ್ಯಕ್ತಿಯೋರ್ವನನ್ನು ಗ್ರಾಮದ ಯುವಕರು ರಕ್ಷಿಸಿದ್ದಾರೆ. ಆಡಿ ಗ್ರಾಮದಲ್ಲಿ ಹಳ್ಳದ ನೀರು ಗ್ರಾಮದಲ್ಲಿ ಸುಳಿ ಕಾರೊಂದು ತೇಲಿ ಹೋಗಿದೆ. ನಗರದಲ್ಲಿ ಹಾಗೂ ಸುತ್ತಮುತ್ತಲಿನ ಪರಿಸರದಲ್ಲಿ ಶನಿವಾರ ರಾತ್ರಿ ಭಾರಿ ಮಳೆಯಾಗಿದ್ದು ಭಾನುವಾರ ಬೆಳಗಿನ ಜಾವದಲ್ಲಿಯೂ ಸುರಿದಿದೆ. ಮಧ್ಯಾಹ್ನದವರೆಗೆ ಶಾಂತಗೊಂಡ ಮಳೆ ಮತ್ತೆ ಮಧ್ಯಾಹ್ನದ ನಂತರ ಬಿಡುವಿಲ್ಲದೆ ಸುರಿದಿದ್ದರಿಂದ ತಾಲೂಕಿನ ಲಖನಾಪುರ್, ಆಡಿ, ಬೆನ್ನಾಡಿ, ಸೌಂದಲ್ಗ, ಬ್ಯೂಸಿ, ಕೊಗನಾಳಿ ಮೊದಲಾದ ಗ್ರಾಮಗಳಲ್ಲಿಯ ಹಳ್ಳ ಕೊಳ್ಳಗಳು ತುಂಬಿ ಹರಿದು ಕೆಲ ಮನೆಗಳಿಗೆ ನೀರು ನುಗ್ಗಿವೆ. ಧಾರಾಕಾರವಾಗಿ ಸುರಿಯುತ್ತಿರುವ ಭಾರಿ ಮಳೆಯಿಂದ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಹಿಡ್ಕೋರಿ ಹಾತಾರ ಕೊಡ್ಲೋಗದ ಒಡವೋ ಒಡವೋ ದರ ದರವೋ ದರ ಜಾಡ್ ಸೋಡ ಮನೆಗಿದೆಲ್ಲ ಜಾಡ್ ಸೋಡವೋ ಜಾಡ್ ಸೋಡ ಸ್ಪೀಡ್ ಹೋಗಿದೆ ಗಾಡಿ ಟ್ರ್ಯಾಕ್ಟರ್ ಅಡ್ಡಿದ್ದಾರಣ ಟ್ರ್ಯಾಕ್ಟರ್ ಹೋದ ಟ್ರ್ಯಾಕ್ಟರ್ ಟೇಬಲ್ ಗಿರಿ ಯಾರ ಹಲೋ